ಶ್ರೀನಿವಾಸ್ ಪ್ರಸಾದ್ ಅವರು ನನಗೆ ಪರಿಚಯವಾಗಿದ್ದು 2010 ನಾನು ಆಗ್ತಾನೆ ಮಹಾಬೋಧಿಯಿಂದ ಮಾಂಗ್ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಿದ್ದೆ. ಬಲ್ಲಾಳ್ ಸರ್ಕಲ್ನಲ್ಲಿ ಒಂದು ವಿಶ್ವ ಬುದ್ಧ ವಿಹಾರ ನಿರ್ಮಾಣ ಆಗಿತ್ತು. ಅದರ ಸಭೆಗೆ, ಉದ್ಘಾಟನಾ ಸಭೆಗೆ ನಾನು ಭಾಗವಹಿಸಿದ್ದೆ. ಆಗ ಈ ವಿಹಾರದಲ್ಲಿ ಇನ್ನು ಮುಂದೆ ಕಲ್ಯಾಣ ಶ್ರೀ ಬಂತೇಜಿ ಇರಲಿ ಅಂತ ಹೇಳಿ ಅಲ್ಲಿ ಘೋಷಣೆ ಆಯಿತು. ಆನಂತರದ ದಿನಗಳಲ್ಲಿ ಅವರ ನಮ್ಮ ಒಡನಾಟ ಶುರುವಾಯಿತು. ಅವರು ನನಗೆ ಹೆಚ್ಚು ಆಪ್ತರಾಗಿದ್ದು ಯಾವಾಗ ಅಂದರೆ, ನಾನು ಸನ್ಮಾರ್ಗ ಅನ್ನುವಂಥ ಒಂದು ಕವನ ಸಂಕಲನವನ್ನು ಬರೆದಿದ್ದೆ. ಬುದ್ಧ ಬಸವ ಅಂಬೇಡ್ಕರ್ ಅವರ ಮಾನವೀಯ ಮೌಲ್ಯಗಳ ಹಿನ್ನೆಲೆಯಲ್ಲಿ ಆ ಕೃತಿ ರಚನೆಯಾಗಿತ್ತು. ಅದರಲ್ಲಿರ್ತಕ್ಕಂಥ ಅಂಶಗಳನ್ನು ಓದಿ ನನ್ನ ಬಗ್ಗೆ ಅವರಿಗೆ ಒಂದು ಪ್ರೀತಿ ಮತ್ತು ಕಾಳಜಿ ಬಂತು. ಹಾಗಾಗಿ ಅವರು ನನಗೆ ಹೆಚ್ಚಾಗಿ ಓದಬೇಕು ನೀವು ಅಂತ ಹೇಳಿ ನನ್ನ PhD ಮಾಡಲಿಕ್ಕೆ ಸಾಕಷ್ಟು ಸಹಕಾರವನ್ನು ಕೊಟ್ಟರು. ಅದರಂತೆ ನಾನು ಕೂಡ PhD ಮುಗಿಸಿದೆ. ಅವರ ವ್ಯಕ್ತಿತ್ವ ಎಂಥದ್ದು ಅಂದರೆ, ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರಧಾರೆಗಳಿಂದ ಕಟ್ಕೊಂಡಂಥ ಒಂದು ಸ್ವಾಭಿಮಾನಿಯ ಮಹಾಸಂಕಲ್ಪದ ವ್ಯಕ್ತಿತ್ವ ಅವರದು. ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಅರಿವ ನೀರಿನ ರಭಸಕ್ಕೆ ಕೊಚ್ಚೋಗುವಂತಹ ಮರಳಿನ ದಿಣ್ಣೆಗಳಾಗಬೇಡಿ, ಆ ನೀರಿನ ದಿಕ್ಕನ್ನೇ ಬದಲಿಸುವಂತಹ ಹೆಬ್ಬಂಡೆಗಳಾಗಿ ಅಂತ. ಅಂತ ಒಂದು ಎದೆಗಾರಿಕೆ ಹೆಬ್ಬಂಡೆಯಾಗಿ ನಮ್ಮ ನಿಮ್ಮೆಲ್ಲರ ನಡುವೆ ಈ ಸಮಾಜದಲ್ಲಿ ಬಾಳಿ ಬದುಕಿ ಹೋದಂತಹ ಚೇತನ ವಿ ಶ್ರೀನಿವಾಸ ಪ್ರಸಾದ್ ಅವರು. ಅವ್ರಿಗೆ ಯಾವುದೇ ಒಂದು ವಿಚಾರವನ್ನ ಕೊಡಲಿ ಅದನ್ನ ನಿರರ್ಗಳವಾಗಿ ಮಾತಾಡ್ತಾ ಇದ್ರು, ಅರ್ಥಪೂರ್ಣವಾಗಿ ಮಾತಾಡ್ತಿದ್ರು, ಸಮಾಜಕ್ಕೆ ಉಪಯುಕ್ತವಾಗುವಂತ ಅಂಶಗಳನ್ನ ಜನರಿಗೆ ಮುಟ್ಟಿಸ್ತಾ ಇದ್ರು. ಒಬ್ಬ ಶ್ರೇಷ್ಠ ಸಾಂಸ್ಕೃತಿಕ ಸಂಪನ್ಮೂಲ ವ್ಯಕ್ತಿಯಾಗಿದ್ರು ಅಂತ ಹೇಳಿ ನಾನು ಬಯಸ್ತೇನೆ. ಒಂದು ವಿಚಾರ ಬರುತ್ತೆ, ಅದನ್ನ ಭಗವಾನ್ ಬುದ್ಧರವರ ಬಗ್ಗೆ ಕಟ್ಟಿರುವಂತಹ ವಿಚಾರ ಅದು. ಅದೇನಂದ್ರೆ, ಅನೂಹ್ಯ ಸ್ವರ್ಗದಲ್ಲಿ ಹುಣ್ಣಿಮೆಯ ಬೆಳೆದಿಂಗಳಿಲ್ಲ, ಅನೂಹ್ಯ ಸ್ವರ್ಗದಲ್ಲಿ ಹುಣ್ಣಿಮೆಯ ಬೆಳೆದಿಂಗಳಿಲ್ಲ, ಬುದ್ಧನಿರುವ ನೆಡೆಯಲ್ಲ, ಬುದ್ಧನಿರುವ ಎಡೆಯಲ್ಲ ಹುಣ್ಣಿಮೆಗೆ ಬರವಿಲ್ಲ ಅಂತ. ಹಾಗೆ ಶ್ರೀನಿವಾಸ ಪ್ರಸಾದ್ ಅವರ ಇದ್ದ ಕಡೆಯೆಲ್ಲ ಭಯ ಇರ್ತಾ ಇರಲಿಲ್ಲ, ಒಂದು ಧೈರ್ಯದ ಹೆಗ್ಗುರುತಾಗಿದ್ದರವರು, ಒಂದು ಶಕ್ತಿಯಾಗಿದ್ದರು, ಹಾಗೆ ಮಾನವೀಯ ಪ್ರೇಮಿಯಾಗಿದ್ದರವರು. ಅಂಬೇಡ್ಕರ್ ಅವರ ವಾದಿಯಾಗಿದ್ದಂತಹ ಅವರು ಅಂಬೇಡ್ಕರ್ ಅವರ ಮಾರ್ಗದಲ್ಲೇ ತಮ್ಮ ಜೀವನವನ್ನು ಕಟ್ಕೊಳ್ಳುವುದರ ಮೂಲಕ ಜನರಿಗೆ ನಾನು ಬೌದ್ಧ ಅನ್ನುವಂಥದ್ದನ್ನ ತೋರಿಸಿದರು. ಬೌದ್ಧ ಧರ್ಮದ ಬಗ್ಗೆ ತುಂಬ ಕಾಳಜಿ ಇದ್ದಂಥವರು, ನನ್ನಂತೆ ನನ್ನ ಜನ ಬೌದ್ಧರಾಗಲಿ ಅಂತ ಹೇಳಿ ಬಯಸಿದಂಥವರು. ಬುದ್ಧರವರ ಒಂದು ಹಿತವಚನ ಅವರಿಗೆ ತುಂಬ ಹೊಗ್ಗುವಂಥದ್ದು, ಅಪ್ಪಮಾದ ಅಮತಾ ಪದಂ ಪಮಾದ ಮಚ್ಚುನೋ ಪದಂ ಅಪ್ಪಮತ್ತಾನ ವಿಯಂತಿ ಏಪಮತ್ತ ಯಥಾಮತ ಅಂತ ಬುದ್ಧ ಒಂದು ಹೇಳ್ತಾರೆ. ಅದರ ಅರ್ಥ, ಎಚ್ಚರಿಕೆ ಅನ್ನೋದು ಅಮೃತತ್ವದ ಹಾದಿ, ಎಚ್ಚರಿಕೆ ಇಲ್ಲದೆ ಇರುವುದು ಮೃತ್ಯುವಿನ ಹಾದಿ, ಎಚ್ಚೆತ್ತವರು ಎಂದಿಗೂ ಸಾಯುವುದಿಲ್ಲ, ಎಚ್ಚರಿಕೆ ಇಲ್ಲದವರು ಬದುಕಿದ್ದು ಸತ್ತಂತಿರುತ್ತಾರೆ ಅಂತ. ಆದರೆ ಶ್ರೀನಿವಾಸ ಪ್ರಸಾದ್ ಸಾಹೇಬರು ಯಾವತ್ತೂ ಎಚ್ಚೆತ್ತಂತ ನಾಯಕರಾಗಿದ್ದರು, ಆದ್ದರಿಂದ ಅವರಿಗೆ ಸಾವಿಲ್ಲ, ಅವರು ಅಜರಾಮರ. ಅದಕ್ಕೆ ಅವರಿಗೆ 1000 ನುಡಿನಮನವನ್ನು ನಾವು ಸಲ್ಲಿಸ್ತಾ ಇರುವಂಥದ್ದು. ಅವರ ವ್ಯಕ್ತಿತ್ವದಲ್ಲಿ ಇನ್ನೊಂದು ಅತಿ ಮುಖ್ಯವಾದದ್ದೇನೆಂದರೆ, ನ್ಯಾಯ ನಿಷ್ಠೂರಿಯಾಗಿದ್ದರು, ಯಾವುದೇ ಯಾರ ದಾಕ್ಷಿಣ್ಯಕ್ಕೂ ತಲೆಬಾಗದೇ ಇರತಕ್ಕಂಥ ಉಕ್ಕಿನ ಗುಣ ಸ್ವಭಾವ ಅವರಲ್ಲಿತ್ತು. ಅವ್ರು ಯಾವತ್ತೂ ಕೂಡ ಚಿಂತೆ ಮಾಡ್ತಾ ಇದ್ದದ್ದು, ಈ ದಮನಿತರು ಉದ್ಧಾರ ಆಗಬೇಕಾದ್ರೆ ಇವರಲ್ಲಿರ್ತಕ್ಕಂಥ ಕೆಲವು ದುಶ್ಚಟಗಳನ್ನ ಬಿಡಬೇಕು ಅಂತ ಹೇಳಿ, ಆ ದುಶ್ಚಟಗಳನ್ನ ಬಿಟ್ಟರೆ ಈ ಜನತೆ ಯಾರು ದಮನಿತರಾಗಿದ್ದಾರೆ ಅವರೆಲ್ಲ ಮುಂದೆ ಬರ್ಬೋದು, ಮತ್ತು ಹೆಚ್ಚು ಶಿಕ್ಷಣಕ್ಕೆ ಮಾನ್ಯತೆಯನ್ನು ಕೊಡ್ತಾ ಇದ್ರು. ಅದರಿಂದ ಶಿಕ್ಷಿತರಾಗಬೇಕು, ಪ್ರಜ್ಞಾವಂತರಾಗಬೇಕು ಅನ್ನುವಂಥ ಧ್ಯೇಯ ಅವರಲ್ಲಿತ್ತು. ಹಾಗೆ
ನನಗೂ ಸಾಕಷ್ಟು ಹೇಳ್ತಾ ಇದ್ರು, ನೀವಿನ್ನೂ ಹೆಚ್ಚು ಚೆನ್ನಾಗಿ ಓದಿ. ಬುದ್ಧ ಧರ್ಮವನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇಷ್ಟಪಡುವಂಗೆ ಅವರಿಗೆ ಮನವರಿಕೆ ಆಗೋ ರೀತಿಯಲ್ಲಿ ನೀವು ಧರ್ಮವನ್ನು ಹೇಳಿ ಅಂತ ಬುದ್ಧರವ್ರನ್ನ ಅವ್ರು ಯಾವತ್ತೂ ಹೇಳ್ತಾ ಇದ್ರು. ಅವರು ಮಾರ್ಗದಾತರು, ಮುಕ್ತಿದಾತರಲ್ಲ. ಮುಕ್ತಿ ಅಂತಕ್ಕಂಥದ್ದ ಧರ್ಮದ ಮೂಲಕ ನಮಗೆ ನಾವೇ ಕಂಡ್ಕೊಳ್ಬೇಕಾಗಿದೆ ಅಂತ ಬುದ್ಧ ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ, ಅತ್ತ ದೀಪೋಭವ ಅಂತ. ಅದಕ್ಕೆ ಪ್ರತಿರೂಪವಾದಂಥ ಜೀವನ ಬುದ್ಧ ಶ್ರೀನಿವಾಸ ಪ್ರಸಾದ್ ಅವರು ಕಂಡುಕೊಂಡಿದ್ರು ಅಂತ ಹೇಳಿ ಭಾವಿಸ್ತೇನೆ. ಅದೇನಂತ ಅಂದ್ರೆ ಅರ್ಥ, ನಿನಗೆ ನೀನೇ ಬೆಳಕಾಗುವಂತ. ಆ ಬೆಳಕು ಶ್ರೀನಿವಾಸ ಪ್ರಸಾದ್ ಕೂಡ ಒಂದು ಬೆಳಕಾಗಿದ್ರು, ಆದರೆ ಆ ಬೆಳಕು ನಮ್ಮಲ್ಲಿ ಇಲ್ಲ, ಭೌತಿಕವಾಗಿಲ್ಲ, ಆದರೆ ಮಾನಸಿಕವಾಗಿ ಒಳ್ಳೆಯ ಆಲೋಚನೆಗಳಲ್ಲಿ, ಸಮಾಜದ ಉದ್ಧಾರದ ಚಿಂತನೆಗಳಲ್ಲಿ ಅದು ಯಾವತ್ತೂ ಕೂಡ ಅಜರಾಮರವಾಗಿ ಪ್ರಜ್ವಲಿಸ್ತಾನೇ ಇರ್ತದೆ. ಸಮಯದ ಅಭಾವ ಇರೋದ್ರಿಂದ ಕೊನೆಯಲ್ಲಿ ಎರಡು ಮಾತುಗಳನ್ನ ಹೇಳಿ ನಾನು ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಬುದ್ಧರವರು ತನ್ನ ಕೊನೆಯಲ್ಲಿ ಹೇಗೆ ನಿಮಗೆ ನೀವೇ ದೀಪವಾಗಬೇಕು ಅಂತ ಹೇಳಿದ್ರೋ, ಹಾಗೆ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ. ಅದೇನಂತಂದರೆ, ತನ್ನ ಜನತೆಗೆ ಕೊಟ್ಟಂಥ ಒಂದು ಶ್ರೇಷ್ಠ ಸಂದೇಶ ಅದು. ನನ್ನ ಜನ ಸೂರ್ಯನಂತೆ ಸ್ವಯಂ ಪ್ರಕಾಶಿತರಾಗಬೇಕೇ ವಿನಃ ಚಂದ್ರನಂತೆ ಬೆಳಕಿಗಾಗಿ ಸೂರ್ಯನನ್ನು ಅವಲಂಬಿಸಬಾರದು. ಹಾಗೆ ಶ್ರೀನಿವಾಸ ಪ್ರಸಾದ್ ಅವರು ಕೂಡ, ನನ್ನ ಜನ ಸ್ವಾವಲಂಬಿಗಳಾಗಿರಬೇಕು, ಸ್ವಾಭಿಮಾನಿಗಳಾಗಿರಬೇಕು, ಸಮಾನತೆಯ ನೆಲೆಗಟ್ಟಿನಲ್ಲಿ ತಮ್ಮ ಬದುಕನ್ನು ಕಟ್ಕೋಬೇಕು ಅಂತ ಬಯಸಿದ್ರು. ಆ ಒಂದು ಚಿಂತನೆಯನ್ನು ಮುಂದಿನ ಈಗಿನ ಜನಾಂಗ ಮಾಡಲಿ ಅಂತೇಳಿ ನಾನು ಹೃದಯ ತುಂಬಿ ಹಾರೈಸ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ನಾನು ನಮನಗಳನ್ನ ಸಲ್ಲಿಸಿ, ಶ್ರೀನಿವಾಸ ಪ್ರಸಾದ್ ಅವರಿಗೆ ಒಳ್ಳೆಯ ಸುಗತಿಯ ಫಲ ಸಿಗಲಿ ಅಂತೇಳಿ ಬುದ್ಧ ಧಮ್ಮ ಶಾಸನದಲ್ಲಿ ಶ್ರದ್ಧಾಪೂರ್ವಕವಾಗಿ ಪುಣ್ಯಾನುಮೋದನೆಯನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಎಲ್ಲರಿಗೂ ಮಂಗಳವಾಗಲಿ, ಸುಖಿನೋ ಭವತು. ಭವತು ಸಬ್ಬ ಮಂಗಳಂ, ಭವತು ಸಬ್ಬ ಮಂಗಳಂ, ರಕ್ಕಂತು ಸಬ್ಬ ದೇವತಾ, ಸಬ್ಬ ಬುದ್ಧಾನುಭಾವೇನ, ಸಬ್ಬ ಧಮ್ಮಾನುಭಾವೇನ, ಸಬ್ಬ ಸಂಘಾನುಭಾವೇನ, ಸದಾ ಸೊತ್ತಿ ಭವಂತು ತೇ, ಸುಖಿನೋ ಖೇಮಿನೋ ಹೋಂತು, ಸುಖಿನೋ ಭವತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.